ನೋಡಿ ಇದಕ್ಕೆ ನಮ್ಮ ರೈತರ ತೋಟದಲ್ಲಿ ಲಾಸ್ಟ್ ಎರಡು ಬೆಳೆಯಿಂದ ಸಂತುಲನ ಬಳಸ್ತಿರೋಂಥ ರೇಷ್ಮೆ ತೋಟದಲ್ಲಿ ಏನು ಚೇಂಜಸ್ ಆಗ್ತಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ ನೋಡಿ ನಾವು ಅದನ್ನೇ ನಮ್ಮ ರೈತರಿಗೆ ಹೇಳ್ತಾ ಇರೋದು ಭೂಮಿಗೆ ಸಂತುಲನ ಬಳಸೋದ್ರಿಂದ ಭೂಮಿಯ ಫಿಸಿಕಲ್ ಸ್ಟ್ರಕ್ಚರು ಭೂಮಿಯ ರಚನೆ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಚೇಂಜ್ ಆಗಿ ಇಲ್ಲಿ ನೋಡಿ ಸಾಯಿಲು ಯಾವ ರೀತಿ ಸಾಫ್ಟ್ ಆಗಿದೆ ಮತ್ತು ರೂಟ್ಸ್ ನೋಡಿ ಯಾವ ರೀತಿ ಬರ್ತದೆ ಹಾಗೆ ಮುಖ್ಯವಾಗಿ ಇಲ್ಲಿ ಎರೆ ಹುಳುಗಳ ಸಂತತಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇದೆಲ್ಲ ಮರಿಗಳು ಇನ್ನೂ ಈಗ ನೋಡ್ಬೋದು ನೀವು ಸೊ ಈ ರೀತಿಯಾಗಿ ಬದಲಾವಣೆನ ನಾವು ರೈತರಿಗೆ ತೋರಿಸ್ತಾ ಇದ್ದೀವಿ ತೋಟದಲ್ಲಿ ಆಲ್ರೆಡಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿ ತುಮಕೂರು ಜಿಲ್ಲೆ ದೊಡ್ಡಿ ದೊಡ್ಡ ಒಂದು ಗ್ರಾಮದಲ್ಲಿ ಈ ವಿಡಿಯೋನ ಮಾಡ್ತಿರೋವಂಥದ್ದು ಸೊ ನಮ್ಮ ರೈತರಾಗಿರುವಂಥ ಪ್ರವೀಣ್ ಅವ್ರನ್ನ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಇದು ಈ ಒಂದು ತೋಟದ ವಿಶೇಷತೆ ಏನಂದರೆ ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿಲ್ಲ ಲಾಸ್ಟ್ ಎರಡು ಬೆಳೆಯಿಂದ ಸೊ ಇದಕ್ಕೆ ಕೇವಲ ಕೊಟ್ಟಿಗೆ ಗೊಬ್ಬರನ ಬಳಸ್ಕೊಂಡು ಭೂಮಿಗೆ ಇದಕ್ಕೆ ಪೂರಕವಾಗಿ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟರ್ಬಿಲೈಝರ್ನ ಬಳಸ್ಕೊಂಡು ಸಾಯಿಲ್ ರೆಡಿ ಕಾನ್ಸೆಪ್ಟಲ್ಲಿ ಈ ತೋಟನ ನಿರ್ವಹಣೆ ಇದ್ದಾರೆ ಸೊ ನೋಡ್ಬೋದು ನೀವು ಇದು ಎರಡನೇ ಬೆಳೆಗೆ ಸಂತುಲನ ಬಳಸಿ ಬೆಳೆದಿರೋಂತಹ ರೇಷ್ಮೆ ಸೊಪ್ಪು ಇದು ನೋಡಿ ಎಲ್ಲಾನು ಅಷ್ಟೇ ಇದೇ ರೀತಿ ಇದೆ ಸೊಪ್ಪು ತುಂಬ ಅದ್ಭುತವಾದಂತಹ ಗುಣಮಟ್ಟದ ಸೊಪ್ಪನ್ನು ಬೆಳೆದಿದ್ದಾರೆ ಹಾಗೆ ಲೀಫು ಗುಣಮಟ್ಟ ಆಗಿರ್ಬೋದು ಅದರದ್ದು ಏನು ಎಲೆಯಲ್ಲಿ ಏನು ಗುಣ ಬರಬೇಕು ಆ ಪ್ರೋಟೀನ್ ಅಂಶ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಭೂಮಿನೂ ಸಹ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಬರ್ತಿದೆ ಸಾಯಲ್ಲು ನೋಡ್ಬೋದು ನೀವು ಇದಕ್ಕೂ ಅಷ್ಟೇ ನೋಡಿ ಇವರು ಕೊಟ್ಟಿಗೆ ಗೊಬ್ಬರ ಅಷ್ಟೇ ಕೊಟ್ಟರು ಕೊಟ್ಟಿಗೆ ಗೊಬ್ಬರ ಈ ಥರ ಕುರಿ ಗೊಬ್ಬರನ ಕೊಟ್ಕೊಂಡು ಸಂತುಲನ ಬಳಸ್ಕೊಂಡು ಇದ್ದಾರೆ ಸೊ ಬನ್ನಿ ನಮ್ಮ ರೈತರನ್ನ ಕೇಳೋಣ ಅವ್ರ ಹತ್ರನೇ ಅಭಿಪ್ರಾಯ ತಗೊಂಡೋಣ ಸರ್ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಳ್ಳಿ ಸರ್ ನನ್ನ ಹೆಸರು ಪ್ರವೀಣ್ ಅಂತ ಸರ್ ನಾವು ಲಾಸ್ಟ್ ಎರಡನೇ ಬೆಳೆಯಿಂದ ಸಂತೋಲನ ಬಳಸ್ತಾ ಇದೀವಿ ಈ ಬಾರಿನೂ ಬಳಸಿದ್ದೀವಿ ನಮಗೆ ಪಕ್ಕ ರಿಸಲ್ಟ್ ಬಂದಿದೆ ಸೊಪ್ಪು ಈ ಚೆನ್ನಾಗಿ ಬರ್ತಾ ಇದೆ ಈಗ ನೀವು ಈ ರೇಷ್ಮೆ ತೋಟಕ್ಕೆ ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸಿಲ್ಲ ಬರೀ ಕೊಟ್ಟಿಗೆ ಗೊಬ್ಬರ ಬಳಸ್ಕೊಂಡು ಅದಕ್ಕೆ ಪೂರಕವಾಗಿ ಸಂತುಲನ ಬಳಸ್ಕೊಂಡು ಬೆಳೆದಿರೋ ತೋಟ ಇದು ಇದು ಎರಡನೇ ಬೆಳೆ ಅಲ್ವಾ ನೀವು ಬೆಳೆದಿರೋದು ಸೊ ಈಗ ನೀವು ಮೊದಲನೇ ಬೆಳೆ ಬೆಳೆದಿರೋದು ಕ್ವಾಲಿಟಿ ಇವಾಗ ಎರಡನೇ ಬೆಳೆಗೆ ಸ್ವಲ್ಪ ಇನ್ನೂ ಗುಣಮಟ್ಟ ಚೇಂಜ್ ಆಗಿರೋದು ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಚೇಂಜ್ ಆಗಿದೆ ಮೊದಲಿಗೂ ಈಗಲೂ ಇನ್ನೂ ಜನ ಸೊ ಏನು ಹೇಳ್ತೀರಾ ಸರ್ ಇವಾಗ ನಮ್ಮ ರೈತರಿಗೆ ಯಾಕಂದರೆ ನೋಡಿ ಈಗ ನಾವು ಬೇರೆ ತೋಟಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದೀವಿ ಎಲ್ಲ ಬೇರೆ ಬೇರೆ ರೈತರು ಈಗ ಸಂತವನ್ನು ಬಳಸ್ತಾ ಇರೋಂಥ ರೈತರಿಗೂ ಸಹ ನಾವು ವಿಸಿಟ್ ಮಾಡ್ತಿದ್ದೀವಿ ಅವ್ರು ಹೇಳ್ತಾರೆ ಸರ್ ನಮ್ಮದು ಸೊಪ್ಪು ಚೆನ್ನಾಗಿ ಬರೋಲ್ಲ ಕ್ವಾಲಿಟಿ ಇಲ್ಲ ಆ ಹುಳಕ್ಕೆ ತೊಗೊಂಡೋಗಿ ಆ ಸೊಪ್ಪುನ್ನ ತೊಗೊಂಡು ಹುಳಕ್ಕೆ ಕೊಟ್ಟರೆ ಉಳಿದು ಗುಣಮಟ್ಟ ಬರ್ತಾಯಿಲ್ಲ ಅಂತ ಈಗ ನೀವು ಎರಡನೇ ಬೆಳೆ ಬೆಳೀತಾ ಇರೋದ್ರಿಂದ ಈಗ ಮೊದಲನೇ ಬೆಳೆ ಚೆನ್ನಾಗಿ ಬಂತಲ್ವಾ ಚೆನ್ನಾಗಿ ಬಂತು ಸರ್ ಓಕೆ ಈಗ ಎರಡನೇ ಬೆಳೆ ಈ ರೀತಿ ಸೊಪ್ಪು ಬಂದಿದೆ ಅದಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು ರೈತರಿಗೆ ಯಾವ ರೀತಿ ಅವರು ಈ ರೀತಿ ಗುಣಮಟ್ಟದ ಬೆಳೆ ಬೆಳಿಬೇಕಾದ್ರೆ ಅವರು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಭೂಮಿಗೆ ರಾಸಾಯನಿಕಗಳು ಬಿಟ್ಟು ಏನು ಬಳಸ್ಕೊಂಡು ಬೆಳೆದ್ರೆ ಚೆನ್ನಾಗಿ ಬರುತ್ತೆ ಅಂತ ನೀವು ಹೇಳೋಕೆ ಇಷ್ಟಪಡ್ತೀರಾ ಸರ್ ಏನು ಸರ್ ನಮ್ಮ ಮನೇಲಿ ಉತ್ಪಾದಿಯಾದಂಥ ಗೊಬ್ಬರಗಳು ಚಿಪ್ಪೆ ಗೊಬ್ಬರಗಳ ಬೆಳೆ ಬೆಳಿಗ್ಗೆ ಕೊಡ್ಕೊಕೊಡ್ದು ಯಾಕೆ ಆಗಿದೆ ಹೋದ್ರೂ ಆರು ತಿಂಗಳಿಗೆ ಒಂದು ಸಲ ಕೊಡಬೇಕು ಅದ್ರ ಜೊತೆಗೆ ರಾಸಾಯನಿಕ ಮೊದಲು ಬಿಟ್ಟು ಹಾಕ್ಬಿಟ್ಟು ಇದಕ್ಕೆ ಸಂತುಲನ ಅಂತ ಒಂದು ಅಂಶ ಕೊಟ್ಕೊಂಡು ಹೋಗ್ತಾ ಬಂದರೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಸೊ ನೋಡ್ಬೋದು ನೀವು ನೋಡಿ ಇದು ನಮ್ಮ ರೈತರ ತೋಟದಲ್ಲಿ ನೋಡಿಸ್ತಾ ಇದ್ದೀನಿ ನಿಮಗೆ ನೋಡಿ ಯಾವ ರೀತಿ ಎಲೆ ಗುಣಮಟ್ಟ ನೋಡ್ಬೋದು ಎಲ್ಲನೂ ಅಷ್ಟೇ ಯಾವ ಕಡ್ಡಿ ನೋಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಯೂನಿಫಾರ್ಮ್ ಸೈಜು ಎಲೆ ಗುಣಮಟ್ಟ ಮತ್ತು ಅದರದ್ದು ಥಿಕ್ನೆಸ್ ಇರ್ಬೋದು ಮತ್ತು ಮೇಯ್ನು ನಾವು ಹೇಳ್ತಿರೋದು ರೈತರಿಗೆ ನೀವು ಏನು ಮಾಡಿದ್ರೂ ಪರವಾಗಿಲ್ಲ ಭೂಮಿಗೆ ಭೂಮಿನ ರಾಸಾಯನಿಕ ಮುಕ್ತವಾಗಿ ಮಾಡಿ ನೋಡಿ ಇವರು ಈವನ್ ಕಳೆ ಸಹ ಕಳೆಗೆ ಸಹ ಕಳೆ ಔಷಧಿಗಳು ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ನೋಡಿ ಇದರಲ್ಲಿ ಬರುತ್ತೆ ಸೊಪ್ಪು ಸದೆ ಇದೆಲ್ಲ ಮತ್ತೆ ಕಟ್ ಮಾಡಿ ಅವರು ಅದೇ ಬುಡದಲ್ಲಿ ಹಾಕ್ತಾ ಇರೋದ್ರಿಂದ ಭೂಮಿನೂ ಅಭಿವೃದ್ಧಿ ಚೆನ್ನಾಗಿ ಒಳ್ಳೆಯ ಗುಣಮಟ್ಟ ಬರ್ತಾ ಇದೆ ನೋಡಿ ಇದಕ್ಕೆ ನಮ್ಮ ರೈತರ ತೋಟದಲ್ಲಿ ಲಾಸ್ಟು ಎರಡು ಬೆಳೆಯಿಂದ ಸಂತುಲನ ಬಳಸ್ತಿರೋಂಥ ರೇಷ್ಮೆ ತೋಟದಲ್ಲಿ ಏನು ಚೇಂಜಸ್ ಆಗ್ತಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ ನೋಡಿ ನಾವು ಅದನ್ನೇ ನಮ್ಮ ಹೇಳ್ತಾ ಇರೋದು ಭೂಮಿಗೆ ಸಂತುಲನ ಬಳಸೋದ್ರಿಂದ ಭೂಮಿಯ ಫಿಸಿಕಲ್ ಸ್ಟ್ರಕ್ಚರು ಭೂಮಿಯ ರಚನೆ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಚೇಂಜ್ ಆಗಿ ಇಲ್ಲಿ ನೋಡಿ ಸಾಯಿಲು ಯಾವ ರೀತಿ ಸಾಫ್ಟ್ ಆಗಿದೆ ಮತ್ತು ರೂಟ್ಸ್ ನೋಡಿ ಯಾವ ರೀತಿ ಬರ್ತದೆ ಹಾಗೆ ಮುಖ್ಯವಾಗಿ ಇಲ್ಲಿ ಎರೆ ಹುಳುಗಳ ಸಂತತಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇದೆಲ್ಲ ಮರಿಗಳು ಇನ್ನೂ ಈಗ ನೋಡ್ಬೋದು ನೀವು ಸೊ ಈ ರೀತಿಯಾಗಿ ಬದಲಾವಣೆನ ನಾವು ರೈತರಿಗೆ ತೋರಿಸ್ತಾ ಇದ್ದೀವಿ ತೋಟದಲ್ಲಿ ಆಲ್ರೆಡಿ ಪ್ರವೀಣ್ ಸರ್ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೀವು ನಾವು ಎರಡನೇ ಸರಿ ಬಳಸ್ತಾ ಇರೋದ್ರಿಂದ ಮೊದಲು ಕಾಣಲಿಲ್ಲ ಈಗ ಈ ಸಲ ಚೆನ್ನಾಗಿ ಮರಿಗಳು ಆಗ್ಬಿಟ್ಟಿದೆ ನೋಡಿ ಇನ್ನು ಈಗ ಹ ಮರಿಗಳು ಇದು ಹೌದು ಇನ್ನೊಂದು ತಿಂಗಳಿದ್ರೆ ಅಂದರೆ ಇದು ಇದೇ ಗೊಬ್ಬರ ನಮಗೆ ಗೊಬ್ಬರ ಉತ್ಪತ್ತಿ ಮಾಡ್ತದೆ ಸೊ ಭೂಮಿಯ ರಚನೆ ಚೇಂಜ್ ಆಗ್ತಾ ಇದೆ ಅಲ್ಲಿರೋ ರಂಧ್ರತ್ವ ಎಲ್ಲ ಇಂಪ್ರೂವ್ ಆಗ್ತಿದೆ ಅಂತ ನಿಮ್ಗೆ ಇದ್ರಲ್ಲಿ ಗೊತ್ತಾಗ್ತಿದೆಯಲ್ಲ ಹೌದು ನೋಡಿ ಇಲ್ಲಿ ಮೇಲ್ಗಡೆ ಫ್ರೀ ಆಗಿ ಬರ್ತಾ ಇದೆ ಮುಂದೆ ಮತ್ತೆ ಬೇರುಗಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ ನೋಡಿ ನಮ್ಮ ರೈತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಏನಕ್ಕೆ ಹೇಳ್ತಾ ಅಂತ ನಾವು ಹೊತ್ತು ಕೊಡ್ತಾ ಇರೋದೇ ಭೂಮಿಯ ಅಭಿವೃದ್ಧಿ ಬಗ್ಗೆ ಮಣ್ಣಿನ ಫಲವತ್ತತನ ಹೆಚ್ಚು ಮಾಡೋದ್ರ ಬಗ್ಗೆ ನಾವು ನಿಮಗೆ ಹೇಳ್ತಿರೋದು ಮಣ್ಣಿನ ಫಲವತ್ತತನ ನೀವು ಹೆಚ್ಚು ಮಾಡಿದೆ ಭೂಮಿಯ ರಚನೆನ ನೀವು ಚೇಂಜ್ ಮಾಡಿಕೊಂಡೆ ನೀವು ಏನೇ ಮಾಡಿದ್ರೂ ನಿಮಗೆ ಅಲ್ಲಿ ಫಲಿತಾಂಶ ಸಿಗೋದಿಲ್ಲ ಸೊ ಇದರಿಂದ ರೈತರು ತಿಳ್ಕೊಬೇಕಿರೋದು ಇಷ್ಟೇ ನೀವು ಭೂಮಿನ ಎಷ್ಟು ಅಭಿವೃದ್ಧಿ ಅಷ್ಟು ಚೆನ್ನಾಗಿ ರಿಸಲ್ಟ್ಸು ಬರ್ತಾ ಹೋಗುತ್ತೆ ನೀವು ಈ ಮೂಲಕ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಅಥವಾ ನಮ್ಮ ಬೇರೆ ಬೆಳೆಗಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇದನ್ನ ನಾವು ಬಳಸ್ತಾ ಇರೋದು ಎರಡನೇ ಬಾರಿ ಮೊದಲನೇ ಬಾರಿ ಬಳಸ್ತಕ್ಕಿಂತ ಈ ಬಾರಿ ಚೆನ್ನಾಗಿ ಸೊಪ್ಪು ಚೆನ್ನಾಗಿ ಬಂದಿದೆ ಸೊಪ್ಪು ನಮಗೆ ಆಗ್ತಾ ಇದೆ ಬೇರೆ ನಮ್ಮ ರೈತ ರೇಷ್ಮೆ ಬೆಳೆಗಾರರು ಏನು ಮಾಡಬೇಕು ಅಂದರೆ ರಾಸಾಯನಿಕ ಮೊದಲು ಬಿಡಬೇಕು ಅವ್ರಿಗೆ ಮನೆಯಲ್ಲಿ ಉತ್ಪತ್ತಿ ಆದಂಥ ಗೊಬ್ಬರಗಳನ್ನ ತೋಟಗಳು ಕೊಟ್ಕೊಂಡು ಸಂತುಲನದಂಥ ಗೊಬ್ಬರನ ಕೊಟ್ಕೊಂಡು ಹೋಗ್ತಂದ್ರೆ ಸೊಪ್ಪು ಚೆನ್ನಾಗಿ ಬರ್ತದೆ ಮತ್ತು ನಮಗೆ ಭೂಮಿನೂ ಚೆನ್ನಾಗಿರುತ್ತೆ ನಮಗೆ ಮೇಯ್ನು ರೇಷ್ಮೆ ಬೆಳೆ ಚೆನ್ನಾಗಿ ಬರುತ್ತೆ ಗೂಡು ಗೂಡಲ್ಲಿ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ರೇಟು ಮತ್ತು ಅದರಿಂದ ನಮ್ಗೆ ಆದಾಯ ಏನೇ ಹೊರತು ನಷ್ಟ ಏನಿಲ್ಲ ನಾ ಅದರಿಂದ ಹೇಳೋದು ಗೊಬ್ಬರಗಳನ್ನ ಹಾಕೊಳ್ಳಿ ಭೂಮಿಗೆ ರಾಸಾಯನಿಕ ಆಗ್ಬೋದು ಕೀಟನಾಶಕ ಕಳೆನಾಶಕ ಯಾವನ್ನೂ ಹೊಡಿಬಾರ್ದು ಕಸ ಕಡ್ಡಿನೆಲ್ಲ ಇಲ್ಲೇ ಮಲ್ಚ್ ಮಾಡ್ಕೋಬೇಕು ಈ ಸೊಪ್ಪು ಕಳೆ ಬರ್ತದೆ ಅಂದ್ಬಿಟ್ಟು ಇದಕ್ಕೆ ಕಳೆ ಹಸಿ ಹೊಡಿಬಾರ್ದು ಅದನ್ನೇ ಕಿತ್ತಿ ಬುಡ್ದು ಹಂಚಿಗೆ ಹಾಕಿ ಅದೇ ಕೊಳತಿ ಗೊಬ್ಬರ ಆಗಿ ನಮ್ಗಿನ್ನ ಅದರಿಂದ ಗೊಬ್ಬರಗಳು ಉತ್ಪತ್ತಿ ಅಲ್ಲೇ ಆಗ್ತಾ ಇರುತ್ತೆ ಸೊ ಈ ಮೂಲಕ ನಮ್ಮ ರೈತರು ಸಂತುಲನ ಬಳಸ್ಕೊಂಡು ರಾಸಾಯನಿಕ ಮುಕ್ತ ಬೆಳೆನ ಬೆಳಿಬೋದು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತಿರಲ್ಲ ಸರ್ ತುಂಬ ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿಗೆ ಯಾಕಂದರೆ ನಾವು ಇವತ್ತು ಎರಡನೇ ಕೊಯ್ಲು ನೀವು ಮಾಡಿದ್ದಾಗ ನಾವು ಬೇಕು ಅಂತಲೇ ನಿಮ್ಮ ತೋಟಕ್ಕೆ ಬಂದಿದ್ದೆ ಯಾಕಂದರೆ ರೈತರಿಗೆ ಏನಾಗ್ತಾ ಇದೆ ಅಂದರೆ ಸರ್ ಈಗ ಒಂದು ಸರಿ ಸಂತುಲನ ಬಳಸ್ತಾರೆ ಎರಡನೇ ಸರಿ ಬಳಸೋಷ್ಟೊತ್ತಿಗೆ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು ಅವ್ರು ತಲೆ ಕೆಡಿಸಿರ್ತಾರೆ ಹಂಗಾಗಿ ಅವರು ಅಲ್ಲಿ ಬಿಟ್ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ ಸೊ ಅವ್ರಿಗೆ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪನೂ ವೆಯ್ಟ್ ಮಾಡದಿರೋ ಕಾರಣ ಅವ್ರಿಗೆ ಸರಿಯಾದ ಫಲಿತಾಂಶ ಅವ್ರಿಗೆ ಕಾಣಿಸ್ತಾ ಇಲ್ಲ ಸತತವಾಗಿ ಸಂತುಲನ ಬಳಸ್ಕೊಂಡು ಗೊಬ್ಬರ ಜೊತೆಯಲ್ಲಿ ಸಂತುಲನ ಬಳಸ್ಕೊಂಬಂದರೆ ಈ ರೀತಿ ಫಲಿತಾಂಶ ಪಡ್ಕೋಬೋದು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗೂ ಎಲ್ಲ ರೈತರು ಈ ಒಂದು ಸಂತುಲನನ್ನು ನಿಮ್ಮ ತೋಟಗಳಿಗೆ ಬಳಸ್ಕೊಳ್ಳಿ ಅಂತ ಈ ಮೂಲಕ ನಾನು ವಿನಂತಿ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್